ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ನಾನು ಎಂ ಎಲ್ ಎ ಎಲ್ಲ ಮುಗಿದಿದ್ದೆ, ನಿಮ್ ಶೂಟಿಂಗ್ ಟೈಮಲ್ಲಿ ಎಂ ಎಲ್ ಎ ಆಗಿದ್ದೆ, ಈ ಸಿನಿಮಾ ಟೈಮಲ್ಲಿ ಎಂ ಎಲ್ ಸಿ ಆದೆ. ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ, ಈಗ ರಾಜ್ಯಸಭೆಗೆ ಹೋಗಿದ್ದೀನಿ. ಅಂದ್ರೆ ಕಾಕತಾಳ್ಯ ಎರಡು ಸೇರ್ಕೊಂಡು ಹಂಗೆ ಈ ತರ ಒಂದು ರೀತಿ ಲಕ್ಕಿ ಫೀಲ್ ನನಗೆ. ಆಮೇಲೆ ಜಗಮಂಡ, ಯಾರ ಮಾತು ಕೇಳಲ್ಲ, ದೇವ್ರು ನಿನ್ನ ಕಾಪಾಡ್ಲಮ್ಮ. ಏನ್ರಿ ತಾನೇನ್ ಅನ್ಕೊಂತೀನಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ ಹತ್ರ ಯಾರು ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಉಲ್ಲ ಹಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ಹೆಸರಿರುತ್ತೆ, ಏ ಮಾದೇವಾ ಬೇಡಪ್ಪ ಅಂದ್ರೆ ಅದೇ ಕೊಯ್ನ್ ತೆಗೆದು ಎತ್ಬಿಡುತ್ತೆ, ಏನ್ ಸಿಕ್ಕೂ ಅದೇ ಎತ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದವೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದ್ರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾನೆ. ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದ್ರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬಾನೆ ಇರ್ತಾನೆ. ಹಾಗಾಗಿ ಆತನಿಗೆ ಎರಡು ಫೇವರೇಟ್, ಈಗ ಒಂದು 100 ಡೇಸ್ ಇಂದ ವ್ರತದಲ್ಲಿದ್ದಾರೆ. ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ. ಅದು ಅದು ಒಂದು ಅದ್ಭುತ ಗುಣ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದ್ರೆ ಬಹಳ ಹಠದಿಂದ ನನಗೆ ಇದೇ ಬೇಕು, ನಂಗೆ ಹಿಂಗೇ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದ್ರೆ, ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರಿ ಇಡೋ ಸವಾಸ್ಗಳಿದಾವೆ ನಂದು, ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ. ಅವನ್ ನಗದು ಹೆಂಗಿರುತ್ತೆ ಅಂದ್ರೆ 125 ಕಿಲೋಮೀಟರ್ ಕೇಳುತ್ತೆ, ಅಷ್ಟು ಜೋರ ನಗ್ತ. ಆತ ನಗ್ದಾಗ ಹಂಗೆ ನಾನು ಅನ್ಕೊಂತೀನಿ, ಓ ಈ ಸೀನು ಸಕ್ಸಸ್ ಆಗುತ್ತೆ, ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಈ ಹಳ್ಳೆಣ್ಣೆ ಕುಡ್ದವ್ರ ಮಕ ನೋಡಿದಿರಲ್ಲ ನೀವು, ಅಣ್ಣ ಒಂದಣ್ಣ ಪ್ಲೀಸ್ ಅನ್ಬಿಡ್ತಾನೆ. ಅಂದ್ರೆ ಮಕ್ಕಳ್ದಂಗೆ ಹೇಳ್ತಾನೆ, ಸರಿ ಡಬ್ಬ ತರ ಇದೆ, ಒನ್ ಮೋರ್ ಮಾಡೋಣ ಅಂತ ಹೇಳ್ತಾನೆ. ಸಿ ಅದು ಒಂದು ಪರ್ಫೆಕ್ಷನ್ ಒಬ್ಬ ಡೈರೆಕ್ಟರ್ಗೆ, ನಾನು ಹಿಂಗೆ ಮಾಡ್ಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ.